ನಾನು ವಿರಾಜ್. ಅವತ್ತು ನಾನು ಮತ್ತು ನನ್ನ ಅಕ್ಕ ನಮ್ಮ ಅಂಗನವಾಡಿ ಟೀಚರ್ ಮನೆಗೆ ಹೋಗುತ್ತಿದ್ದೆವು. ಸ್ವಲ್ಪ ದೂರ ಹೋಗುವಾಗ ಅಕ್ಕನಿಗೆ ಅವಳ ಗೆಳತಿ ಕರೆ ಮಾಡಿ, ಎಲ್ಲೇ ಇದ್ದೀಯಾ? ನಾನು ನಿಮ್ಮ ಮನೆಗೆ ಬಂದಿದ್ದೇನೆ ಅಂದಳು. ಅಕ್ಕ ನನ್ನ ಹತ್ತಿರ, ನೀನೇ ಶೈಲಾ ಟೀಚರ್ ಮನೆಗೆ ಹೋಗಿ ಬಾ ಅಂದು. ಮನೆಗೆ ಹೋದಳು. ನಾನು ಸರಿ ಅಂತ ಹೋದೆ. ಶೈಲಾ ಟೀಚರ್ ಮನೆಯ ಹೊರಗಡೆ ಕಾಣಿಸಲಿಲ್ಲ, ಬಾಗಿಲು ತೆರೆದೇ ಇತ್ತು. ಅವಳ ಗಂಡ ತುಂಬಾ ವರ್ಷದ ಹಿಂದೆ ಸತ್ತು ಹೋಗಿದ್ದ. ಮನೆಯಲ್ಲಿ ಅವಳು ಮತ್ತೆ ಅವಳ ಮಗ ಮಾತ್ರ. ಒಳಗೆ ಹೋದಾಗ ಮಗನು ಸಹ ಕಾಣಿಸಲಿಲ್ಲ. ಶೈಲಾ ಟೀಚರ್ ಅಂತ ಕರೆದೆ. ಆಗ ಬಾತ್ ರೂಮಿನಲ್ಲಿ ವಿರಾಜ್ ಬಂದೇ ಇರು, ಸ್ನಾನ ಮಾಡುತ್ತಿದ್ದೇನೆ ಅಂದಳು. ಅಬ್ಬಾ, ಬಾತ್ರೂಮ್ ಒಳಗೆ ಇದ್ದರೂ ಅದರ ಬಾಗಿಲು ಎಷ್ಟೋ ಸಮಯದ ಹಿಂದೆ ಕಿತ್ತು ಹೋಗಿತ್ತು. ಆದರೆ ನಾನು ಅವಳ ಮನೆಗೆ ಬಂದಾಗ ಇದೇ ಮೊದಲು ಅವಳು ಸ್ನಾನ ಮಾಡುತ್ತಿದ್ದದ್ದು. ಆಹಾ, ಇವತ್ತಾದರೂ ಶೈಲಾ ಟೀಚರ್ ತೂತನ್ನು ನೋಡಬಹುದು ಅಂತ ಮೆಲ್ಲಗೆ ಹೋಗಿ ಇಣುಕಿದೆ. ಅಬ್ಬಾ ದೇವರೇ, ಶೈಲಾ ಟೀಚರ್ ಸೋಪು ಹಾಕಿಕೊಂಡು ನೊರೆ ಮಾಡಿಕೊಂಡಿದ್ದ ಅವಳ ದೇಹದ ಮೇಲೆ ನೀರು ಹಾಕಿಕೊಳ್ಳಲು ಸಿದ್ಧವಾಗಿದ್ದಳು. ನಾನು ಯಾವಾಗ ನೀರು ಹಾಕಿಕೊಳ್ಳುತ್ತಾಳೆ ಅಂತ ಕಾಯುತ್ತಿದ್ದೆ. ಅವಳು ಆ ಕಡೆ ತಿರುಗಿದ್ದರಿಂದ ಧೈರ್ಯ ಮಾಡಿ ನನ್ನ ಇಡೀ ಮುಖ ಕಾಣುವ ಹಾಗೆ ಇಣುಕಿದೆ. ಆಗ ಅವಳು ಬಗ್ಗಿ ಬಕೆಟ್ನಲ್ಲಿದ್ದ ನೀರನ್ನು ಒಂದು ಚೊಂಬಿನಲ್ಲಿ ತುಂಬಿಸಿ ತಲೆ ಮೇಲೆ ಹಾಕಿಕೊಂಡಳು. ಆಹಾ, ಅವಳ ಹಿಂದೆ ಇದ್ದ ನೊರೆ ತೊಳೆದು ಹೋಗಿ ಕಪ್ಪು ಬಂಡೆಯ ದರ್ಶನವಾಯಿತು. ಏನು ಬಂಡೆ ಅಂತೀರ? ನೋಡುತ್ತಿದ್ದರೆ ಗೂಟ ನುಗ್ಗಿಸಿ ಬಡಿಯಬೇಕು ಅನಿಸುತ್ತೆ. ಮತ್ತೆ ಬಗ್ಗಿದಳು. ಆಗ ಅವಳ ಹಿಂದಿನ ಕಪ್ಪು ಹೊಟ್ಟೆ ಕಾಣಿಸಿತು. ನನಗೆ ಆ ತೂತು ನೋಡಿ ಏನಾದರೂ ಆಗಲಿ. ಅವಳ ಆ ಗಟ್ಟಿ ತೂತನ್ನು ನೆಕ್ಕಿ ಅದರೊಳಗೆ ನನ್ನ ಸಾಮಾನು ಹಾಕಲೇಬೇಕು ಅಂತ ಧೈರ್ಯ ಮಾಡಿ ನನ್ನ ಚಡ್ಡಿ ಅರ್ಧಕ್ಕೆ ಕಳಚಿದೆ. ಸಾಮಾನು ಆನೆಕೊಂಡ ಹಾವಿನಂತೆ ಹೊರಹಾರಿ ಶೈಲಾ ಟೀಚರ್ ಹಿಂದಿನ ಹೊಟ್ಟೆಯನ್ನು ನುಂಗುವಂತೆ ನೋಡುತ್ತಿತ್ತು. ನನ್ನ ಕಾಲಿನ ಕೆಳಗೆ ಕಾಲಿ ಕೊಡ ಇದ್ದಿದ್ದನ್ನು ನಾನು ಗಮನಿಸೇ ಇರಲಿಲ್ಲ. ಒಂದು ಹೆಜ್ಜೆ ಇಡುವಷ್ಟರಲ್ಲಿ ಕೊಡಕ್ಕೆ ಕಾಲು ತಾಗಿ ಸದ್ದು ಬಂತು. ಅವಳು ಒಮ್ಮೆಗೆ ತಿರುಗಿಬಿಟ್ಟಳು. ನನಗೆ ಭಯವಾಗಿ ಕಲ್ಲು ಕಂಬದಂತೆ ನೆಟ್ಟಗೆ ನಿಂತೆ. ಅಬ್ಬಬ್ಬಾ, ಕೊನೆಗೂ ಅವಳ ಕಪ್ಪು ತೂತು ಮತ್ತು ಜೋಲುವ ಎದೆ ನೋಡಿಯೇ ಬಿಟ್ಟೆ. ಅವಳು ಹೇ ವಿರಾಜ್ ಅಂದು ತೂತು ಮತ್ತು ಎದೆಯನ್ನು ಕೈಯಿಂದ ಮುಚ್ಚಿ, ಏನೋ ಮಾಡುತ್ತಿದ್ದೀಯಾ ಅಂದು ನನ್ನ ನಿಗುರಿದ ಸಾಮಾನನ್ನು ನೋಡಿದಳು. ಅದು ತಪ್ಪಾಯಿತು ಟೀಚರ್, ನನ್ನನ್ನು ಕ್ಷಮಿಸಿ ಅಂದು ಚಡ್ಡಿ ಮೇಲಕ್ಕೆ ಎಳೆಯಲು ಹೋದೆ. ಆದರೆ ಅವಳು ಮುಂದೆ ಬಂದು ನನ್ನ ಸಾಮಾನು ಹಿಡಿದು, ಏನೋ ಆವಾಗಿನಿಂದ ಕದ್ದು ನೋಡುತ್ತಿದ್ದೀಯಾ? ಏನೋ ನಿನ್ನ ಸಾಮಾನು ಹೀಗಾಗಿದೆ? ನನ್ನ ತೂತು ಬೇಕಾ ಎಂದು ಕೇಳಿದಳು. ಅದು ಟೀಚರ್ ತಪ್ಪಾಯಿತು ಅಂದೆ. ಆದರೆ ಅವಳು ಬಾರೋ ನನ್ನ ತೂತು ಹರಿಯೋ ಅಂದು ಗಟ್ಟಿಯಾಗಿ ತಬ್ಬಿಕೊಂಡು ಕಾಲು ಅಗಲ ಮಾಡಿ ನನ್ನ ಸಾಮಾನಿನ ತುದಿಯನ್ನು ಹಿಡಿದುಕೊಂಡು ಬಿಡಿಸಿದ್ದ ಕಪ್ಪು ತುಟಿಯ ಮೇಲಿಟ್ಟು ಒಮ್ಮೆಗೆ ಸೊಂಟ ಮುಂದೆ ಮಾಡಿದಳು. ಆಹಾ, ಮೋರಿಯ ಒಳಗೆ ಹೊಗ್ಗಿದ ಹಾಗೆ ಸಲೀಸಾಗಿ ಹೋಯಿತು. ಆ ಟೀಚರ್ ಅಂದೆ. ಏನೋ ಇನ್ನು ನೋಡುತ್ತಿದ್ದೀಯಾ? ಬಡಿಯೋ ನನ್ನ ತೂತನ್ನು ಅಗಲ ಮಾಡು ಅಂದಳು ಶೈಲಾ. ನೋಡು ಹೇಗೆ ಏಟು ಹಾಕುತ್ತೇನೆ ಅಂತ ಹೇಳಿ ಅವಳ ಕಪ್ಪು ಬಂಡೆ ಹಿಡಿದು ಸೊಂಟ ಆಡಿಸಲು ಆರಂಭಿಸಿದೆ. ಟೀಚರ್ ತೂತಿನಿಂದ ಜಾರುವ ರಸ ಬಂತು. ನಾನು ಅವಳ ಎದೆ ಹಿಂಡುತ್ತಾ ಜೋರಾಗಿ ಹೊಡೆಯಲು ಶುರು ಮಾಡಿದೆ. ಆ ಅಮ್ಮ, ಹೊಡೆಯೋ ಇನ್ನು ಜೋರಾಗಿ ಹೊಡೆಯೋ ಅಂದಳು ಶೈಲಾ. ನಿನ್ನ ಸಾಮಾನು ಹಪ್ಪಳ ಮಾಡುತ್ತೇನೆ ನೋಡು ಅಂದು ಗೂಟ ಹೊರ ತೆಗೆದು ಎಲ್ಲಾ ಬಟ್ಟೆ ಬಿಚ್ಚಿದೆ. ಅವಳು ತೂತಿಗೆ ಬೆರಳು ಹಾಕಿ ಉಜ್ಜುತ್ತಾ ಮುಲುಗುತ್ತಿದ್ದಳು. ಅವಳ ಬಂಡೆಗೆ ಏಟು ಹಾಕೋಣ ಅಂತ ಶೈಲಾ ತಿರುಗು ಹಿಂದಿನಿಂದಲೇ ನಿನ್ನ ಸಾಮಾನು ಅಗಲ ಮಾಡುತ್ತೇನೆ ಅಂದೆ. ಗಂಡನಿಲ್ಲದ ಕಾರಣ ಅವಳ ತೂತು ತುಂಬಾ ಹಸಿದಿತ್ತು. ಕೂಡಲೇ ತಿರುಗಿ ಎರಡೂ ಕಾಲು ಅಗಲ ಮಾಡಿ ಬಗ್ಗಿ ಬಂಡೆ ಎತ್ತಿದಳು. ನಾನು ಅವಳ ಸಾಮಾನಿನ ತೂತಿನ ಬಳಿ ನನ್ನ ಸಾಮಾನಿನ ತುದಿ ಇಟ್ಟುಪಟ್ ಅಂತ ಏಟು ಹಾಕಿದೆ. ಅವಳು ಹಾ ಅಂದಳು. ನಂತರ ಅವಳ ಕೂದಲು ಹಿಡಿದು ಆ ಅನ್ನುತ್ತಾ ಹೊಡೆಯಲು ಶುರು ಮಾಡಿದೆ ಶೈಲಾ. ಟೀಚರ್, ಆ ಮೆಲ್ಲ ಕಣೋ, ಹಿಂದಿನಿಂದ ಏಟು ಹಾಕಿದರೆ ನೋಯುತ್ತೆ ಕಣೋ ಅಮ್ಮ, ಆ ನೋವು ನೋವು ಅಂತ ನನ್ನನ್ನು ತಡೆಯಲು ಬಂದಳು. ಆದರೆ ನಾನು ಅವಳ ಕೈ ಹಿಡಿದುಕೊಂಡು ವೇಗವಾಗಿ ಬಾರಿಸಲು ಶುರು ಮಾಡಿದೆ. ಕಬ್ಬಿಣದಂತಾಗಿದ್ದ ನನ್ನ ಗೂಟ ಅವಳ ತೂತನ್ನು ಸೀಳಿ ಸೀಳಿ ಅಗಲ ಮಾಡುತ್ತಿತ್ತು. ಕೇವಲ ಒಂದೇ ನಿಮಿಷಕ್ಕೆ ಆ ನನ್ನ ರಸ ಬಂತು. ಕಣೋ ಅಮ್ಮ ಆ ಅಂದು ಸೊಂಟ ಗಡಗಡ ಅಲುಗಾಡಿಸಿ ಅಗಲ ಮಾಡಿದ್ದ ಕಾಲನ್ನು ಜೋಡಿಸಿದಳು. ಆಗ ಅವಳ ತೂತು ಬಿಗಿ ಆಯಿತು. ನಾನು ಹಿಂದೆ ನೋಡುತ್ತಾ ಆ ಆ ಅನ್ನುತ್ತಿದ್ದೆ. ಶೈಲಾ ಟೀಚರ್, ತೂತು ಬಿಗಿ ಆದ ಕಾರಣ ನನ್ನ ರಸ ಹೇಳದೆ ಕೇಳದೆ ಬಂತು. ಅವಳ ಎರಡೂ ಹಣ್ಣು ಹಿಡಿದು ಶೈಲಾ ಬಂತು ಕಣೆ ಆ ಅಂದು ಹೊರ ತೆಗೆಯುವಷ್ಟರಲ್ಲಿ ರಸ ಅವಳ ತೂತಿನೊಳಗೆ ಪಿಚಕಂತ ಹಾರಿತು. ಆಮೇಲೆ ಗೂಟ ಹೊರ ತೆಗೆದೆ. ನನ್ನ ಪುಣ್ಯಕ್ಕೆ ಬಿಟ್ಟ ರಸವೆಲ್ಲ ಕೆಳಗೆ ಬಿತ್ತು.